ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮಲ್ಲು ಕುಂಬಾರ್ ಅಂತ, ಕರ್ನಾಟಕ ಲೈಂಗಿಕ ಅಲ್ಪಸಂಖ್ಯಾತರ ವೇದಿಕೆಯಿಂದ ಇರೋದು. ಇವತ್ತು ವಿಶೇಷ ಅತಿಥಿ ನಮ್ಮ ಜೊತೆಗಿದ್ದಾರೆ. ಸುಮಾರು ಅವರ ಲೈಫ್ ಜರ್ನಿಗಳ ಬಗ್ಗೆ ಹಂಚ್ಕೊಳ್ಳೋಕ್ಕೆ ನಮ್ಮ ಜೊತೆಗೆ ಇವತ್ತು ಸೇರಿದ್ದಾರೆ. ರಿಯಾನಾ, ನೀವು ಹುಟ್ಟುವಾಗ ಗಂಡು ಮಗುವಾಗಿ ಹುಟ್ಟಿ ಬೆಳೀತಾ ಬೆಳೀತಾ ಹೆಣ್ಣಿನ ಭಾವನೆಗಳೊಂದಿಗೆ ಬದುಕ್ತಾ, ಹೇಗಿತ್ತು ನಿಮ್ಮ ಹೆಣ್ಣಿನ ಭಾವನೆಗಳ ಜೀವನ? ಐ ವಾಸ್ ಬಾರ್ನ್ ಆಸ್ ಎ ಮೇಲ್, ದೆನ್ ಐ ಹವ್ ಡನ್ ಮೈ ಕ್ಯಾಸ್ಟ್ರೇಷನ್. ಅದು ಆ ಲೈಫ್ ಸರ್ಕಲ್ ಮತ್ತು ಆ ಲೈಫ್ ಜರ್ನಿ ಹೆಂಗಿತ್ತಂದರೆ, ನನಗೆಲ್ಲೋ ಹೋಗ್ತಾ ಬೆಳೀತಾ ಬೆಳೀತಾ ನನ್ನಲ್ಲಿ ಬಂದುಬಿಟ್ಟು ಒಂದು ಹೆಣ್ಮಗು ಭಾವನೆ ಜಾಸ್ತಿ ಕಾಣಿಸ್ತಾ ಇತ್ತು. ಅದು ಕಾಣಿಸ್ತಾ ಇರುವಾಗ ನನ್ನಲ್ಲಿ ಏನಾಯ್ತು ಅಂದರೆ, ನಾನೊಂದು ಚಿಕ್ಕ ಮಕ್ಕಳ ಜೊತೆ ಚಿಕ್ಕ ವಯಸ್ಸಲ್ಲಿ ಆಟ ಆಡುವಾಗ ನಾನು ಬೇರೆ ಸ್ಕೂಲ್ ಐಟಮ್ಸ್, ಚಿಕ್ಕ ಕಿಚನರಿ ಐಟಮ್ಸ್ ಇರ್ಬೋದು ಸ್ಕೂಲ್ಸಲ್ಲಿ, ಇಲ್ಲ ಬೆಂಚ್ ಡೆಸ್ಕ್ ಕೆಳಗಡೆ ಹೋಗಿ ಬೇರೆ ಹೆಣ್ಮಕ್ಳು ಏನು ಕೆಲಸ ಮಾಡ್ತಾರೋ ಅದೇ ಥರ ಆಟ ಆಡೋದು, ಮನೆ ಹತ್ರನೂ ಅದೇ ಥರ ನಾನು ಮಾಡ್ತಾ ಮಾಡ್ತಾ ಬರುವಾಗ ಎಲ್ಲೋ ನನ್ನಲ್ಲಿ ಒಂದು ಐಡೆಂಟಿಟೀಸ್ ಬಗ್ಗೆ ನನಗೆ ಕನ್ಫ್ಯೂಷನ್ ಇತ್ತು. ಓಕೆ, ಇವತ್ತು ನಾನು ಏನಾಗಬೇಕು, ಯಾವ ಥರ ಯಾಕೆ ಈ ಥರ ನಡೀತಾ ಇದ್ದೀನಿ ನಾನು, ಇವಾಗ ನಾನು ಹುಟ್ಟಿದ ಗಂಡ್ಸ್ ಲೈಕ್ ನಾನು ಹುಟ್ಟಿದ ಗಂಡಾಗಿರ್ಬೋದು, ಆದರೆ ಯಾಕೆ ನಾನು ಹೆಣ್ಮಗು ಥರ ಆಡ್ತಾ ಇದ್ದೀನಿ ಅಂತ ನನ್ನಲ್ಲಿ ಒಂದು ಪ್ರಶ್ನೆ ಇತ್ತು. ಆವಾಗ ನನಗೆ ಅದು ಜೆಂಡರ್ ನಾನ್ ಕನ್ಫರ್ಮಿಸ್ಟ್ ಅಂತ ಅವಾಗ ನನಗೆ ಗೊತ್ತಾಗಲಿಲ್ಲ. ಆದರೆ ಬೆಳೀತಾ ಬೆಳೀತಾ ಓಕೆ ನನ್ನ ಜೆಂಡರ್ ಏನಂತ ನನಗೆ ಅದು ನನ್ನಲ್ಲಿ ನಾನೇ ಪರಿಚಯ ಮಾಡಿಸ್ಕೊಂಡೆ, ಮತ್ತು ನನಗದು ಒಂದು ತಿಳುವಳಿಕೆ ಇತ್ತು. ಓಕೆ, ನನ್ನ ಜೆಂಡರ್ ಇದಕ್ಕೆ ಬಿಲಾಂಗ್ ಆಗುತ್ತೆ ಅಂತ ಅದೊಂದು ನನ್ನ ಹೈಸ್ಕೂಲ್ ಓದಾಗ ಗೊತ್ತಾಯಿತು. ನನಗೆ ಏಜ್ ಅಂತೂ ಒಂದು 18+, ಒಂದು 17+ ಆದಾಗ ನನಗೆ ಗೊತ್ತಾಯಿತು ಓಕೆ ವೈ ಪೀಪಲ್ ಆರ್ ರಿಯಾಕ್ಟಿಂಗ್ ಸೋ ಬ್ಯಾಡ್ ಅಂತ ಅವಾಗ ಗೊತ್ತಾಯಿತು. ಆದರೆ ನಾನು ನನ್ನ ಲೈಫ್ ಜರ್ನಿ ಅಂದರೆ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಮಾ, ಬಿಕಾಸ್ ಲೈಕ್ ಇಟ್ ವಾಸ್ ನಾಟ್ ಸೋ ಈಸಿ. ನಮಗೆ ಒಂದು ಹೆಣ್ಣು ಒಂದು ಗಂಡಾಗಿ ಹುಟ್ಟಿ ಮತ್ತು ಒಂದು ಹೆಣ್ಣಾಗಿ ಬದುಕಬೇಕಂದ್ರೆ ಅದು ಎಷ್ಟು ಕಷ್ಟ ಇದೆ ಅಂತ ಆ ಪರಿಸ್ಥಿತಿ ಆ ಟೈಮಲ್ಲಿ ಮತ್ತು ಆ ಯಾರಿಗ ನೋವು ಅನಿಸುತ್ತಲ್ವೋ ಅವ್ರಿಗೆ ಅದು ಗೊತ್ತಾಗುತ್ತೆ. ನಾವು ಯಾಕೆ ಈ ಥರ ಆಗ್ತಾಯಿದ್ದೀವಿ, ಏನಕ್ಕೆ ನಮ್ಗೆ ಈ ಥರ ಎಲ್ಲ ಚೇಂಜಸ್ ಆಗಿದೆ, ನಮ್ಗೆ ಏನಕ್ಕೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ನಮ್ಮಲ್ಲಿ ಮಾತ್ರ ಫೇಸ್ ಆಗ್ತಾಯಿದೆ ಅಂತ ನಮ್ಗೆ ಆವಾಗ ನಮ್ಮ ರಿಯಾಕ್ಟ್ ಮಾಡಿದಾಗ ನಮ್ಗೆ ತುಂಬ ಕಷ್ಟ ಅನಿಸುತ್ತೆ. ಮತ್ತು ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟಾಸ್ಕ್ ಅನ್ಬೋದು. ಮತ್ತು ಟೈಮ್ ಇರಲಿ, ಆ ಟೈಮಲ್ಲಿ ಆವಾಗ ನಾನು ಬೆಳೆದಂಥ ಒಂದು ಪೀರಿಯಡಲ್ಲಿ ಇಟ್ ವಾಸ್ ಲೈಕ್ 2007-8-9 ಅಲ್ಲಂದ ಆವಾಗ ನಮಗೆ ಕಮ್ಯುನಿಟಿ ಬಗ್ಗೆ ಅಷ್ಟು ಯಾರಿಗೂ ಮಾಹಿತಿ ಪ್ರಾಪರಾಗಿ ಇರಲಿಲ್ಲ. ಅದರಲ್ಲಿ ನಾವು ಎಲ್ಲೋ ಒಂದು ಕಡೆ ಲ್ಯಾಕ್ ಒಂದು ಪ್ರಾಪರಾಗಿ ಒಂದು ಸೆನ್ಸರೈಸೇಷನ್ ಇರ್ದಿರ ಮುಖಾಂತರ ನಮಗೆ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ಮಾ, ಯಾವ ರೀತಿ ಪ್ರಾಬ್ಲಮ್ ಅಂತ ನಿಮಗೆ ಕುಟುಂಬ ಒಪ್ಕೊಂಡಿತ್ತ? ಈಗ ನೀವು ಹೇಳಿದ್ರಿ, ನನಗೆ ಸ್ಕೂಲ್ ಟೈಮಲ್ಲಿ ನನ್ನ ಜೆಂಡರ್ ಡಿಸ್ಕ್ಲೋಸ್ ಆಗ್ತಾ ಬಂತು, ನಾನು ಯಾರಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡಿದೆ ಅಂತ. ಅವಾಗ ನಿಮ್ಮ ಸಾರ್ವಜನಿಕರ ಒಂದು ವಾತಾವರಣ ಹೇಗಿತ್ತು, ಕುಟುಂಬದ ವ್ಯವಸ್ಥೆ ವಾತಾವರಣ ಹೇಗಿತ್ತು? ನನಗೆ ಬ್ಯಾಡ್ ಟೈಮ್ಸ್ ಅಂದರೆ ಮತ್ತು ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟೈಮ್ಸ್ ಅಂದರೆ ಸ್ಕೂಲ್ ಟೈಮ್ಸಲ್ಲಿ ನನಗೆ ಜಾಸ್ತಿ ಇತ್ತು. ಏನಕ್ಕಂದರೆ ನಮ್ಮ ಬೆಳೀತಾ ಬೆಳೀತಾ ನಮ್ಮ ಫ್ರೆಂಡ್ಸ್ ಹತ್ರ ನನ್ನ ಫೆಮಿನೈನಿಸಮ್ ಜಾಸ್ತಿ ಆಯಿತು. ನಾನು ಅಲ್ಲಿಗೆ ಬಂದುಬಿಟ್ಟು ನನ್ನ ಆವಭಾವನೆ ಬಂದುಬಿಟ್ಟು ಒಂದು ಬೇರೆ ಥರ ಇತ್ತು. ಬೇರೆ ನನ್ನ ಹೆಣ್ಮಕ್ಳ ಜೊತೆ ಹೋಗಿ ಕುತ್ಕೊಂಡು ಬೇರೆ ಹೆಣ್ಮಕ್ಳ ಜೊತೆ ಆಟ ಆಡ್ತಾ ಇರುವಾಗ ಅಲ್ಲಿ ನಮಗೆ ಒಂದು ಕನ್ಫ್ಯೂಷನ್ ಇತ್ತು. ಓಕೆ, ಏನಕ್ಕೆ ಈ ಥರ ಎಲ್ಲ ಆಗ್ತಾಯಿದೆ ಅಂತ ಹೇಳಿದಾಗ ನಮ್ಮ ಫ್ರೆಂಡ್ಸ್ಗೂ ಅದೇ ಥರ ಕನ್ಫ್ಯೂಷನ್ಸ್ ಇರುತ್ತಲ್ವಾ, ಯಾಕೆ ಇವ್ನು ಈ ಥರ ಆಡ್ತಾಯಿದ್ದಾನೆ, ಯಾಕೆ ಈ ಥರ ಮಾಡ್ತಾಯಿದ್ದಾನೆ, ಇವ್ನು ನಮ್ಮ ಥರನೇ ಪ್ರೈವೇಟ್ ಪಾರ್ಟ್ಸ್ ಇರುತ್ತಾ, ಇಲ್ಲ ಬೇರೆ ಥರ ಏನಾದರೂ ಇದೆಯಾ, ಇವ್ನು ಹುಡುಗಿಯಾಗಿ ಇದ್ಕೊಂಡು ಇವ್ನು ಪ್ಯಾಂಟು ಶರ್ಟ್ ಹಾಕ್ಕೊಂಡು ಬಂದಿದ್ದಾನಂತ ನಮ್ಮ ಫ್ರೆಂಡ್ಸ್ಗೆಲ್ಲ ಅದೇ ಥರ ಒಂದು ಕನ್ಫ್ಯೂಷನ್ಸು ಮತ್ತು ಕ್ವೆಶನ್ಸ್ ಇತ್ತು. ಆವಾಗ ನನ್ನ ಒಂದು ದಿವಸ ಏನು ಮಾಡಿದ್ರು, ನಾನೊಂದು 8th ಸ್ಟ್ಯಾಂಡರ್ಡ್ ಏನೋ ಓದ್ತಾ ಇದ್ದೀನಿ, ನನ್ನ ಲಾಸ್ಟ್ ಬೆಂಚಿಗೆ ಕರ್ಕೊಂಡೋಗಿ ಒಂದು 10 ಜನ ನನ್ನ ಲಾಸ್ಟ್ ಬೆಂಚಿಗೆ ಕರ್ಕೊಂಡೋಗಿ ನನ್ನ ಬಟ್ಟೆ ಬಿಚ್ಚಿ ನನ್ನ ಪ್ರೈವೇಟ್ ಪಾರ್ಟ್ ಏನಿದೆ ಅಂತಲೂ ಅದನ್ನು ಕನ್ಫರ್ಮ್ ಮಾಡಿಬಿಟ್ಟು ನನ್ನ ಪ್ಯಾಂಟು ಮತ್ತು ನನ್ನ ಶರ್ಟ್ನ ಹಿಂದೆ ಇರುವಂಥ ಕಿಟಕಿಯಲ್ಲಿ ಬಿಸಾಕ್ಬಿಟ್ರು. ಪ್ರಿನ್ಸಿಪಲ್ಲು ಒಪ್ತಾ ಇಲ್ಲ, ಪ್ರಿನ್ಸಿಪಲ್ ಒಪ್ತಾ ಇಲ್ಲ, ಯಾಕಂದರೆ ಆ ಹುಡುಗರು ಈ ಥರ ನನ್ನ ಬಟ್ಟೆ ಬಿಚ್ಚಿದ್ದಾರೆ ಅಂದರೆ ಹುಡುಗರು ತಾನೇ ಬಿಚ್ಚಿದ್ದು, ಪರವಾಗಿಲ್ಲ ಬಿಡಿ ಏನೋ ನೀವು ಆಟ ಆಡಿರ್ತೀರ ಹಂಗಂತ ನಮ್ಮ ಪೇರೆಂಟ್ಸ್ ಹತ್ರ ಇದನ್ನ ಕನ್ವೆ ಮಾಡೋಕ್ಕೆ ಹೋದಾಗ ನಮ್ಮ ಪೇರೆಂಟ್ಸು ನಮ್ಮ ಮೇಲೆ ಉಲ್ಟಾ ರಿಯಾಕ್ಟ್ ಆಗಿದ್ರು. ನೀನು ಈ ಥರ ಹೆಣ್ಮಕ್ಳ ಥರ ಆಡ್ತಾ ಇದೀಯಾ, ಅದಕ್ಕೆ ಈ ಥರ ನಿನ್ನ ಚುಡಾಯಿಸ್ತಾ ಇದ್ದಾರೆ, ನಿನ್ನ ಅದಕ್ಕೆ ನಿನ್ನ ಬಂದ್ಬಿಟ್ಟು ಈ ಥರ ಎಲ್ಲರೂ ಹೊಡೆಯೋದು, ಅದಕ್ಕೆ ನಿನ್ನ ಡಿಸ್ಕ್ರಿಮಿನೇಟ್ ಮಾಡೋದು, ನೀನು ದಯವಿಟ್ಟು ನಿನ್ನ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಕೊಂತ ದಿ ಸ್ಟಾರ್ಟೆಡ್ ಬ್ಲೇಮಿಂಗ್ ಮೀ. ಆವಾಗ ನನಗೆಲ್ಲೋ ಒಂದು ಕಡೆ ಫ್ಯಾಮಿಲಿ ಸಪೋರ್ಟು ಇಲ್ಲ, ಒಂದು ಟೀಚರ್ ಸಪೋರ್ಟು ಇಲ್ಲ, ಎಲ್ಲೋ ಒಂದು ಕಡೆ ನಮಗೊಂದು ಫೀಲ್ ಆದಾಗ ನನ್ನೊಂದು ಸೂಸೈಡ್ ಮಾಡ್ಕೋಬೇಕು ಅಂದರೆ ಒಂಥರ ಡೀಪ್ ಡಿಪ್ರೆಷನ್ಸ್ಗೆ ಹೋಗಿದ್ದೆ. ಮತ್ತು ಸೂಸೈಡ್ ಮಾಡ್ಕೊಳ್ಳಂತ ಹೋದಾಗ ನಾನು ಐ ಮೆಟ್ ಒನ್ ಆಫ್ ಮೈ ಟ್ರಾನ್ಸ್ ಫ್ರೆಂಡ್ ಅನ್ಬೋದು, ಶಿ ವಾಸ್ ವೇರಿಂಗ್ ಸಾರಿ. ಅವಳು ಬಂದ್ಬಿಟ್ಟು ಯಾವಾಗಲೂ ನಮ್ಮ ಸ್ಕೂಲ್ ಹತ್ರ ಒಂದು ದೊಡ್ಡ ಬಸ್ ಸ್ಟಾಪ್ ಇದೆ, BMTC ಬಸ್ ಸ್ಟಾಪ್ ಇತ್ತು. ಆವಾಗ ಅಲ್ಲಿ ರೋಡಲ್ಲಿ ಅವಳು ಭಿಕ್ಷಾಟನೆ ಮಾಡ್ತಾ ಇರುವಾಗ ಅವಳ ಹತ್ರ ನಾನು ಹೋಗಿ ಫಸ್ಟ್ ಒಂದು 2-3 ಡೇಸ್ ನನಗೆ ತುಂಬ ಅನ್ಕಂಫರ್ಟಬಲ್ ಆಗಿತ್ತು. ನಾನು ಮಾತಾಡಬೇಕಂದ್ರೆ ನನಗೆ ತುಂಬ ಕಷ್ಟ ಅನಿಸ್ತಾ ಇತ್ತು. ಮತ್ತು ಅವಳನ್ನ ಹೆಂಗೋ ಫ್ರೆಂಡ್ ಮಾಡಿ ಅವಳ ಹತ್ರ ಹೋಗಿ ಮಾತಾಡಿದಾಗ ಸೊ ಶಿ ಸ್ಲೋಲಿ ಸ್ಲೋಲಿ ಸ್ಟಾರ್ಟೆಡ್ ಮೋಟಿವೇಟಿಂಗ್ ಮೈಸೆಲ್ಫ್ ಆ್ಯಂಡ್ ಹರ್ ಸೆಲ್ಫ್ ಆಲ್ಸೋ. ಈವನ್ ಶಿ ಗಾಟ್ ಅ ಪಾರ್ಟ್ನರ್ ಟು ಡಿಸ್ಕಸ್ ಅಬೌಟ್ ಅವರ್ ಪ್ರಾಬ್ಲಮ್ಸ್.
ಈವನ್ ಐ ಗಾಟ್ ಸಮ್ಮನ್ ಹೂ ಕ್ಯಾನ್ ಟೆಲ್ ಮೀ ಅಬೌಟ್ ಅವರ್ ಮಾರಲ್ ಅಂತ ಹೇಳಿದಾಗ ನನಗೆ ಒಂದೊಂದು ಸ್ಟೋರೀಸು ಅವಳು ನರೇಟ್ ಮಾಡಿ ಹೇಳ್ತಾಯಿದ್ಲು. ಈ ಥರ ಸೀರೆ ಉಟ್ಕೊಂಡ್ರೆ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ, ನಮ್ಮ ಮನೆಯಿಂದ ಆಚೆ ಹಾಕಿದ್ರು, ನನಗೂ ಚಿಕ್ಕ ವಯಸ್ಸಲ್ಲಿ ಈ ಥರ ದೌರ್ಜನ್ಯ ಆಯಿತು ಅಂತ ಹೇಳಿದಾಗ ನನಗೆ ಅದೆಲ್ಲ ರಿಮೆಂಬರೆನ್ಸ್ ಆಯಿತು. ಯಾಕಂದರೆ ನನ್ನ ಪೇರೆಂಟ್ಸ್, ಬೀಯಿಂಗ್ ಅ ಪೇರೆಂಟ್ಸ್, ನನ್ನ ಬಂದುಬಿಟ್ಟು ಹಾಸ್ಪಿಟಲ್ಸ್ ಕರ್ಕೊಂಡೋದ್ರು, ನನ್ನ ಡಾಕ್ಟರ್ ಹತ್ರ ಕರ್ಕೊಂಡೋಗಿ. ಆವಾಗ ಸೈಕ್ಯಾಟ್ರಿಸ್ಟ್ದು ಅಷ್ಟು ಅವ್ರಿಗೆ ತಿಳುವಳಿಕೆ ಇಲ್ಲ ಪೇರೆಂಟ್ಸ್ಗೆ. ಆದರೆ ನನ್ನ ಒಂದು ನಾರ್ಮಲ್ ಆಗಿರುವಂಥ ಫಿಸಿಯೋ ಹತ್ರ ಕರ್ಕೊಂಡೋಗಿ ಅವ್ರು ನನ್ನ ಪ್ರೈವೇಟ್ ಪಾರ್ಟ್ಸ್ನ ಚೆಕ್ ಮಾಡಿ ನನ್ನ ಅಲ್ಲೂ ಒಂಥರ ಲೈಕ್ ಇಟ್ ಇಸ್ ಆಲ್ಸೋ ಲೈಕ್ ಇಟ್ ಇಸ್ ಕೈಂಡ್ ಆಫ್ ಅ ಮೊಲೆಸ್ಟೇಟಿಂಗ್ ನೋ, ಲೈಕ್ ವೆನ್ ಸಮ್ವನ್ ಇಸ್ ಲೈಕ್ ಫೋರ್ಸಿಂಗ್ ಮೀ ವಿತೌಟ್ ಮೈ ಪರ್ಮಿಷನ್ ಆ್ಯಂಡ್ ಚೆಕ್ಕಿಂಗ್ ಮೈ ಬಾಡಿ, ನನ್ನ ಹತ್ರ ಏನಿದೆ, ಹೆಂಗ್ ರಿಯಾಕ್ಟ್ ಆಗುತ್ತೆ ಅಂತ ನೋಡಿದಾಗ ಅದು ನನಗೂ ಬಂದುಬಿಟ್ಟು ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತಲ್ವಾ. ಆ ಥರ ನಮ್ಮ ಪೇರೆಂಟ್ಸು ಅದೆಲ್ಲ ಮಾಡಿ ಅದನ್ನೆಲ್ಲ ನನ್ನ ಆ ಟ್ರಾನ್ಸ್ಜೆಂಡರ್ ಹತ್ರ ಎಕ್ಸ್ಪ್ಲೇನ್ ಮಾಡಿದಾಗ ನನಗೆ ಸ್ವಲ್ಪ ಏನೋ ಒಂದು ಕನೆಕ್ಷನ್ ಸಿಕ್ತು. ಓಕೆ, ನಾವು ಎಲ್ಲೋ ಬಂದುಬಿಟ್ಟು ನಮ್ಮ ಜೆಂಡರು ಬಂದುಬಿಟ್ಟು ಇವ್ರ ಹತ್ರ ನಮಗೆ ಮ್ಯಾಚ್ ಆಗ್ತಾಯಿದೆ ಅಂತ ನನಗೆ 9th ಸ್ಟ್ಯಾಂಡರ್ಡ್ ಇದ್ದಾಗ ನನಗೊಂದು ಓಕೆ ಒಂದು ಕನ್ಫರ್ಮೇಷನ್ ಸಿಕ್ತು. ಓಕೆ, ನಮ್ಮ ಜೆಂಡರ್ ಐಡೆಂಟಿಟಿನೂ ಎಲ್ಲೋ ಆ ಕಡೆ ಕನೆಕ್ಟ್ ಆಗ್ತಾಯಿದೆ ಅಂತ ಆವಾಗ ನನಗೊಂಥರ ಕಾಮ್ ಆ್ಯಂಡ್ ಕೂಲಾಗಿ ಸ್ಕೂಲ್ನ ಸ್ಟಡಿ ಮಾಡೋಕ್ಕೆ ನನ್ನ ಮೈಂಡ್ ಸ್ಟೇಬಿಲಿಟಿ ಸಿಕ್ತು. ಮತ್ತು ನೀವು ಹೇಳಿದ್ರಿ ನಾವು ಅಟ್ಲೀಸ್ಟ್ ಕಾಲೇಜ್ ಬಂದ ತಕ್ಷಣ ಆಪ್ರೇಷನ್ ಪ್ರಕ್ರಿಯೆ ಇವೆಲ್ಲ, ಯಾವ ಸಂದರ್ಭದಲ್ಲಿ ನೀವು ಸರ್ಜರಿಗೆ ಒಳಗಾಗ್ತೀರಾ? ಸರ್ಜರಿ ಆದ ತಕ್ಷಣ ನಿಮ್ಮ ಎಜುಕೇಷನ್ ವ್ಯವಸ್ಥೆ ಏನಾಗುತ್ತೆ? ಯಾವ ರೀತಿ ಎಜುಕೇಷನ್ ಕಂಟಿನ್ಯೂ ಮಾಡ್ತೀರಾ? ಸೊ ನಂದೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಾನು ಸ್ಕೂಲ್ಸು ನಾನು ಪ್ರೈಮರಿ ಮುಗಿಸ್ದೆ. ವೆನ್ ಐ ಸ್ಟಾರ್ಟೆಡ್ ಗೋಯಿಂಗ್ ಫಾರ್ 11th ಆ್ಯಂಡ್ 12th, ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಅ ಕಾಲೇಜ್ ನೇಮ್, ಬಟ್ ಇಟ್ ಇಸ್ ಆಲ್ಸೋ ವೆರಿ ಗುಡ್ ಇಫ್ ಐ ಆಮ್ ಟೆಲಿಂಗ್ ಇಟ್. ಸ್ವಲ್ಪ ಏನೇ ನಾನು ಡ್ರೆಸ್ ಮಾಡಲಿ, ಏನೇ ಮಾತಾಡಿದ್ರು ಅದರಲ್ಲಿ ಫೆಮಿನೈನಿಸಮ್ ಜಾಸ್ತಿ ಇತ್ತು. ಆವಾಗಿದ್ದಾಗ ನಮ್ಮ ಫ್ರೆಂಡ್ಸ್ಗೂ ನನ್ನ ಮೇಲೆ ತುಂಬ ಕನ್ಫ್ಯೂಷನ್ಸ್ ಇತ್ತು. ಆವಾಗ ನನ್ನ ಚಿಡಾಯಿಸೋಕ್ಕೆ ಶುರು ಮಾಡಿದ್ರು ಕಾಲೇಜಲ್ಲಿ. ಆವಾಗ ಅದನ್ನು ಹೆಂಗೋ ನಮ್ಮ ಪ್ರಿನ್ಸಿಪಲ್ ಗೊತ್ತಾಗಿ ಆವಾಗ ನಮ್ಮ ಪ್ರಿನ್ಸಿಪಲ್ ನನ್ನ ಮೋಟಿವೇಟ್ ಮಾಡಿದ್ದು. ಅವರು ಶಿ ವಾಸ್ ವೆಲ್ ನಾಲೆಜ್ ಮೈ ಪ್ರಿನ್ಸಿಪಲ್. ಯಾವ ಕಾಲೇಜ್ ಅಂತ ಹೇಳ್ಬೋದಾ? ಕಾಲೇಜ್ ಕೆಥೆಡ್ರಲ್ದಲ್ಲಿ ನಾನು ಓದಿದ್ದು, ರಿಚ್ಮಂಡ್ ಸರ್ಕಲ್ ಹತ್ರ ಇದೆ. ಆ ಕಾಲೇಜಲ್ಲಿ ಆ ಪ್ರಿನ್ಸಿಪಲ್ ಶಿ ವಾಸ್ ವೆಲ್ ನಾಲೆಜ್. ಆ ಪ್ರಿನ್ಸಿಪಲ್ ನನ್ನ ಹತ್ರ ಬಂದುಬಿಟ್ಟು ನನ್ನ ಕರ್ಕೊಂಡೋಗಿ ರೂಮಲ್ಲಿ ನಾನೇನು ತುಂಬ ಹೆದರಿಕೆ ಆಯಿತು ನನಗೆ. ಓಕೆ, ನಾನು ಎಲ್ಲೋ ಕಾಲೇಜಿಂದ ಎತ್ಬಿಡ್ತಾರೆ, ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತ ಅವ್ರು ಎಲ್ಲೋ ನನಗೆ ಅನಿಸಿದಾಗ ಸಡನ್ಲಿ ಸ್ಟಾರ್ಟೆಡ್ ಮೋಟಿವೇಟಿಂಗ್ ಮೀ. ಶಿ ಟೋಲ್ಡ್ ಮೈ ಪ್ರೀವಿಯಸ್ ನೇಮು, ನನ್ನ ಹೆಸರು ಹೇಳಿ ಅವಳು ಒಂದೇ ಒಂದು ಮಾತು ಹೇಳಿದ್ಲು, ನೀನು ಹೆಂಗಾದರೂ ಇರು, ಏನಾದರೂ ಮಾಡು, ಆದರೆ ಜೀವನದಲ್ಲಿ ನೀನು ಬದುಕಬೇಕಂದ್ರೆ ನಿನಗೆ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ನೀನು ಓದಿದ್ರೆ ಮಾತ್ರ ನಿನ್ನ ಐಡೆಂಟಿಟಿ ಏನಂತ ಈ ಸಮಾಜಕ್ಕೆ ನಿನ್ಗೆ ಗೊತ್ತಾಗುತ್ತೆ ಅಂತ ಶಿ ಸ್ಟಾರ್ಟೆಡ್ ಮೋಟಿವೇಟಿಂಗ್ ಮೀ. ಆವಾಗ ನನಗೊಂದು ಕರೇಜಸ್ ಬಂತು, ಓಕೆ ಬೀಯಿಂಗ್ ಅ ಪ್ರಿನ್ಸಿಪಲ್ ನಮಗೆ ಸಪೋರ್ಟ್ ಮಾಡ್ತಾರಲ್ವಾ, ನಾವು ಚೆನ್ನಾಗಿ ಓದಬೇಕು ಕಾಲೇಜಲ್ಲಿ, ನಾವು ಚೆನ್ನಾಗಿ ಟಾಪರಾಗಿ ಬರಬೇಕಂತ. ನಾನೇ ಐ ವಾಸ್ ದಿ ಫಸ್ಟ್ ರ್ಯಾಂಕ್ ಹೋಲ್ಡರ್ ಇನ್ ಮೈ ಕಾಲೇಜ್ ಬಿಕಾಸ್ ಶಿ ಗೇವ್ ಮೀ ಅನ್ ಆಪರ್ಚುನಿಟಿ ವೇರ್ ಐ ಕ್ಯಾನ್ ಡೂ ಮೈ ಎಜುಕೇಷನ್ ಕಂಟಿನ್ಯೂಯೇಷನ್ ಮಾಡೋಕ್ಕೆ ನನಗೊಂದು ಆಪರ್ಚುನಿಟಿ ಸಿಕ್ಕಿದಾಗ ನಾನು PE BA ಮಾಡಿದೆ. ಪೊಲಿಟಿಕಲ್ ಸೈನ್ಸೇ ನಾನು ಓದಿದ್ದು. ನೀವು ಅದೇ ಈಗ ಪೊಲಿಟಿಕಲ್ ಸೈನ್ಸ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರಿ. ಈಗ ಒಂದು ಟ್ರಾನ್ಸ್ ಅಂದ ತಕ್ಷಣವೇ ರಾಜಕೀಯಕ್ಕೂ ಮತ್ತು ಟ್ರಾನ್ಸ್ಜೆಂಡರ್ಗೂ ತುಂಬ ಅಜಗಜಾಂತರ ವ್ಯತ್ಯಾಸ. ಮತ್ತು ಇವತ್ತಿನ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಶೋಷಿತ ಸಮುದಾಯಕ್ಕೆ ಸ್ಪೇಸ್ ಸಿಗತ್ತೆ ಅನ್ನೋದೇ ದೊಡ್ಡ ಒಂದು ಕಷ್ಟ ಇರುವಂಥ ವ್ಯವಸ್ಥೆ ನಾವು ನೋಡ್ತಾ ಇದ್ದೀವಿ. ಮತ್ತು ಇವತ್ತಿನ ರಾಜಕೀಯ ವ್ಯವಸ್ಥೆ ತುಂಬ ಬದಲಾಗಿದೆ, ತುಂಬ ಆಲೋಚನೆಗಳು ಬದಲಾಗಿದ್ದಾವೆ, ಚಿಂತನೆಗಳು ಬದಲಾಗಿದ್ದಾವೆ. ರಾಜಕೀಯ ಅಂದರೆ ಹಣ ಮಾಡಲಿಕ್ಕೆ ಮಾತ್ರ ಸ್ಪೇಸ್ ಇರುವಂಥದ್ದಂತ ಹೇಳ್ತಾ ಇದ್ದಾರೆ. ನೀವು ಪೊಲಿಟಿಕಲ್ ಸೈನ್ಸ್ ಓದಿಗೆ ಅಟ್ಲೀಸ್ಟಿಗೆ ಈಗೇನಾದರೂ ರಾಜಕೀಯದಲ್ಲಿ ಇದ್ದೀರಾ, ತೊಡಗಿಸ್ಕೊಂಡಿದ್ದೀರಾ, ಹೇಗೆ? ಫಸ್ಟ್ ನಮಗೆ ಎಲ್ಲೋ ಒಂದು ಕಡೆ ನಮಗೆ ಕೆಲಸ ಸಿಗಬೇಕಂತ ನಾವು ಹೋರಾಟ ಮಾಡಿದ್ವಿ. ಇನ್ನೊಂದು ಮತ್ತು ಎಲ್ಲೋ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಸೇರಿಸ್ಕೋಬೇಕಂತ ಹೋರಾಟ ಮಾಡಿದ್ವಿ. ಮತ್ತು ಕಾನೂನು ತಿದ್ದುಪಡಿ ಮಾಡಬೇಕಂತ ಹೋರಾಟ ಮಾಡಿದ್ವಿ. ಮತ್ತು ನಮಗೆ ಮೆಡಿಕಲ್ಸಲ್ಲಿ ನಮಗೆ ಒಂದು ಸ್ಪೇಸ್ ಸಿಗಬೇಕಂತ ನಾವು ಹೋರಾಟ ಮಾಡಿದ್ವಿ. ಆದರೆ ಪೊಲಿಟಿಕಲಲ್ಲಿ ನಮಗೊಂದು ಸ್ಪೇಸ್ ಬೇಕಂತ ಯಾವುದೇ ಸಮುದಾಯದವರು ನಮ್ಮ ಸಮುದಾಯದವರು ಅಲ್ಲಿ ಬಂದುಬಿಟ್ಟು ಅವ್ರ ವಾಯ್ಸನ್ನು ರೇಸ್ ಮಾಡಿಲ್ಲ. ಆದರೆ ನನಗೆಲ್ಲೋ ಒಂದು ನನ್ನ ಕಾಲೇಜ್ ಫ್ರೆಂಡ್ ಮುಖಾಂತರ ನನಗೆ ಇದೊಂದು ಆಪರ್ಚುನಿಟಿ ಸಿಕ್ತು. ಇವತ್ತು ಕಾಂಗ್ರೆಸ್ ಇರಲಿ, ಇವತ್ತು BJP ಇರಲಿ, ಅದು ನಮಗೆ ಬೇಕಾಗಿಲ್ಲ. ಆದರೆ ಒಂದು ಪಕ್ಷ ನಮ್ಮನ್ನು ಗುರುತಿಸಿ ಒಂದು ಮಾರ್ಜಿನಲೈಸ್ಡ್ ಸೆಕ್ಷುವಲ್ ಮೈನಾರಿಟಿಗೆ ಒಂದು ಅವಕಾಶ ಕೊಟ್ಟಿದೆಲ್ವಾ, ಅದಕ್ಕೆ ನಾವು ಒಂದು ಗೌರವ ಕೊಡಬೇಕು. ಏನಕ್ಕಂದರೆ ಯಾವುದೇ ಪಕ್ಷ ಇನ್ವರೆಗೂ ಆ ಥರ ಒಂದು ಆಪರ್ಚುನಿಟಿ ಒಂದು ಸ್ಪೇಸ್ ನಮಗೆ ಕೊಡಲಿಲ್ಲ. ಆದರೆ ನಮ್ಮ ಸಮುದಾಯಕ್ಕೆ ನನಗೆ ಕೊಟ್ಟಿರೋದಕ್ಕೆ ನನಗೊಂದು ಹೆಮ್ಮೆ ಅನಿಸ್ತಾ ಇದೆ. ಮತ್ತು ಅದರಲ್ಲಿ ನಾನು ಗೆದ್ದು ಬಂದಿದ್ದೀನಲ್ಲ, ಅದು ನನಗಿನ್ನೂ ತುಂಬ ಲೈಕ್ ಇಟ್ ವಾಸ್ ಲೈಕ್ ನನಗಿನ್ನೂ ತುಂಬ ಖುಷಿ ಅನಿಸ್ತಾ ಇದೆ. ಅದು ನಾನು ಗೆದ್ದಿಲ್ಲ, ಇಡೀ ನಮ್ಮ ಸಮುದಾಯದವ್ರು ಗೆದ್ದಿದ್ದಾರೆ. ಇವತ್ತು ಆ ಕುರ್ಚಿಯಲ್ಲಿ ನಾನು ಒಬ್ಳು ಆ ಸ್ಪೇಸಲ್ಲಿದ್ದರೆ ನಾನು ನಮ್ಮ ಸಮುದಾಯ ಪರವಾಗಿ ನಿಂತ್ಕೊಂಡು ಏನು ಬೇಕಾದರೂ ಒಂದು ದಿವಸ ಅಲ್ಲ ಒಂದು ದಿವಸ ನಾನು ಅದನ್ನು ಮ್ಯಾನಿಫೆಸ್ಟ್ ಮುಖಾಂತರ ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾನು ಮಾಡ್ಬೋದು ಅಂತ ನನಗೊಂದು ಒಂದು ಲೈಕ್ ವಾಟ್ ಎವರ್ ಟೆಲ್ ದಟ್ ನನಗೊಂದು ಐಡಿಯಾ ಇದೆ. ಮಾ
ನೀವು ಪೊಲಿಟಿಕಲ್ ಸ್ಪೇಸ್ ಬಗ್ಗೆ ಇದನ್ನು ಹೇಳ್ತಾ ಇದ್ದರೆ ಪೊಲಿಟಿಕಲ್ ಸ್ಪೇಸ್ ಬೇಕು ಅಂತೇಳಿ 2008 ಸುಮಾರು ಈಗ ವೀಣಾ ಕಂಟೆಸ್ಟ್ ಮಾಡೋದಾಗಿರ್ಬೋದು, ಗಾಂಧಿನಗರದಲ್ಲಿ BSP ಇನ್ನೊಬ್ಬರು ಟ್ರಾನ್ಸ್ ವುಮೆನ್ ಕಂಟೆಸ್ಟ್ ಮಾಡಿದರು, ಅದೇ ರೀತಿ ಬಳ್ಳಾರಿಯಲ್ಲಿ ಪರ್ವಿನ್ ಬಾನು ನಗರಸಭೆಯಲ್ಲಿ ಅವರು ವಿನ್ ಆಗಿ ಒಂದು ನಗರಸಭೆ ಮೆಂಬರ್ ಆಗಿ ರಾಜಕೀಯದಲ್ಲಿ ಪಾಲಿಟಿಕ್ಸಲ್ಲಿ ಕೆಲಸ ಮಾಡಿದ್ದುಂಟು. ಅದರೊಟ್ಟಿಗೆ ರಾಜಕೀಯ ಪ್ರಾತಿನಿಧ್ಯ ಬೇಕಂತ ಹಲವಾರು ವ್ಯವಸ್ಥೆಗಳು ಮತ್ತು ಸಮುದಾಯದವರು ಮಾತಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತು ಪೊಲಿಟಿಕಲಿ ರಿಸರ್ವೇಷನ್ ಅನ್ನೋದು ಯಾವ ರೀತಿ ನಾವು ಯಾವ ದೃಷ್ಟಿಕೋನದಲ್ಲಿ ನೋಡಬೇಕು? ಈಗ ಒಂದು ನಿಮ್ಮ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಫೋಕಸ್ಡ್ ಆಗಿದೆ, ಮತ್ತು ನೀವು ಯಾವ ರೀತಿ ರಾಜಕೀಯ ವ್ಯವಸ್ಥೆಯಲ್ಲಿ ಈಗ ಕಾಂಗ್ರೆಸ್ಸಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಅಲ್ಲಿ ಯಾವ ರೀತಿ ತೃಪ್ತಿದಾಯಕವಾದ ಸ್ಪೇಸ್ ಇದೆ ನಿಮ್ಮಲ್ಲಿ? ಸುಮಾರು ಜನ ಕಂಟೆಸ್ಟ್ ಮಾಡಿರ್ಬೋದು, ಇಲ್ಲ ಸುಮಾರು ಜನ ಬಂದುಬಿಟ್ಟು ಪೊಲಿಟಿಕಲ್ ರಿಸರ್ವೇಷನ್ಗಾಗಿ ಹೋರಾಟ ಮಾಡಿರ್ಬೋದು. ಆದರೆ ಒಂದು ನ್ಯಾಷನಲೈಸ್ಡ್ ಪಾರ್ಟಿ ವೆನ್ ದೇ ಆರ್ ಗಿವಿಂಗ್ ಅನ್ ಆಪರ್ಚುನಿಟಿ ಟು ಅ ಕಮ್ಯುನಿಟಿ, ಇಟ್ ಮೇಕ್ಸ್ ಸೆನ್ಸ್ ಅ ಲಾಟ್. ಅದರಲ್ಲಿ ಬಂದುಬಿಟ್ಟು ನಮಗೆ ಒಂದು ಸೌಂಡು ಜಾಸ್ತಿ ಇರುತ್ತೆ, ಮತ್ತು ಜಾಸ್ತಿ ಜನ ಈಸಿಯಾಗಿ ನಮ್ಮ ಸಮುದಾಯನ ಗುರುತಿಸ್ಕೋಬೋದು ಅಂತ ನನಗೆ ಅನಿಸ್ತಾ ಇದೆ. ಮತ್ತು ಪೊಲಿಟಿಕಲಲ್ಲಿ ಬಂದಾಗ ನನಗೆ ಎತ್ತಿದ ತಕ್ಷಣ ಲೈಕ್ ನೋಬಡಿ ಸಪೋರ್ಟೆಡ್ ಮೀ ವೆಲ್, ಅದನ್ನು ನಾನು ಹೇಳ್ಬೋದು. ಯಾಕೆಂದರೆ ಇಟ್ ಈಸ್ ಅ ಓಪನ್ ಪ್ಲಾಟ್ಫಾರ್ಮ್ ವೇರ್ ಐ ವಾಂಟ್ ಟು ಡಿಸ್ಕ್ಲೋಸ್ ದೀಸ್ ಥಿಂಗ್ಸು. ನನಗೆ ಅಷ್ಟು ಸಪೋರ್ಟ್ಸ್ ಇರಲಿಲ್ಲ. ಓಕೆ ಓಕೆ ಅಂತ ಅನಿಸುತ್ತೆ ಅಮ್ಮ, 50-50 ಲೈಕ್ ನಾ ಐ ಕ್ಯಾನ್ ಮ್ಯಾನೇಜ್ ಈದರ್ ದಿಸ್ ಸೈಡ್ ಆರ್ ಐ ಕ್ಯಾನ್ ಮ್ಯಾನೇಜ್ ಈದರ್ ದಿಸ್ ಸೈಡ್ ಅಂತ ಹೇಳ್ಬೋದು. ಏನಕ್ಕಂದರೆ ಐ ಡು ನಾಟ್ ಕಮ್ ಫ್ರಮ್ ದಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ಐ ಕೇಮ್ ಫ್ರಮ್ ಮೈ ಸೋಷಿಯಲ್ ಆ್ಯಕ್ಟಿವಿಸಮ್. ನಿಮ್ಗೆ ಗೊತ್ತಿರುತ್ತೆ ನಾನು ಸೋಷಿಯಲ್ ಆ್ಯಕ್ಟಿವಿಸಮ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದಕ್ಕೆ ಸ್ವಲ್ಪ ನನಗೆ ಎಲ್ಲೋ ಒಂದು ಹೋರಾಟ ಮಾಡೋದು ಇರಲಿ, ಇಲ್ಲ ನಮ್ಮ ಸಮುದಾಯದವ್ರನ್ನ ಎತ್ಕೊಂಡು ನಾವು ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗ್ಬೇಕಂತ ಮಾತಾಡೋದಿರಲಿ, ಇಲ್ಲ ಮ್ಯಾನಿಫೆಸ್ಟೋ ರೆಡಿ ಮಾಡೋದು, ಮತ್ತು ನಮ್ಗೆ ಯಾವ ಥರ ನೆಕ್ಸ್ಟ್ ಆಪರ್ಚುನಿಟಿ ಬೇಕಿದೆ, ನಮ್ಮ ಸಮುದಾಯದವ್ರನ್ನ ಹೆಂಗೆ ಜೊತೆಗೆ ಎತ್ಕೊಂಡೋಗಿ ನಾವು ಬೆಳೆಸ್ಬೇಕಂತ. ಇಟ್ ಈಸ್ ಓಕೆ ಓಕೆ ಅಮ್ಮ. ನಿಮ್ಮ ಸರ್ಕಾರ ನಿಗಮ ಘೋಷಣೆ ಮಾಡಿದೆ, ಮ್ಯಾನಿಫೆಸ್ಟೋದಲ್ಲಿ ನಿಗಮ ಟ್ರಾನ್ಸ್ಜೆಂಡರ್ ನಿಗಮ ಕೊಡ್ತೀವಿ ಅಂತ, ಅದ್ರ ಬಗ್ಗೆ ಯಾವ ರೀತಿ ಮಾತನಾಡ್ತಾ ಇದ್ದೀರಾ? ಮತ್ತು ಇನ್ನು ಸ್ಕೀಮ್ಗಳು, ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಸ್ಕೀಮ್ ಇರ್ಬೋದು, ಈ ಸ್ಕೀಮ್ಗಳಲ್ಲಿ ಮೆಜಾರಿಟಿ ಟ್ರಾನ್ಸ್ ಸಮುದಾಯಕ್ಕೆ ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಯಾವ ರೀತಿ ಪಕ್ಷದ ವಕ್ತಾರರ ಗಮನಕ್ಕೆ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ಅಟ್ಲೀಸ್ಟು ಇನ್ನು ಟ್ರಾನ್ಸ್ ಮೆಜಾರಿಟಿ ಟ್ರಾನ್ಸ್ ಪೀಪಲ್ಗೆ ಮತ್ತು ಟ್ರಾನ್ಸ್ ಐಡೆಂಟಿಟಿಗಳ ಬಗ್ಗೆನೂ ಇಲಾಖೆಗಳಲ್ಲಿ ನಿಮ್ಮ ಸರ್ಕಾರಕ್ಕೆ ಗೊತ್ತಿಲ್ಲ. ಸೊ ಅಮ್ಮ, ಅದನ್ನು ಹೇಳಿದಾಗ ನಮಗೆ ಇವಾಗ ಪ್ರೆಸೆಂಟ್ ಸರ್ಕಾರ ಅಂತ ಇಲ್ಲ, ಹಿಂದೆ ಇದ್ದಂಥ ಸರ್ಕಾರಕ್ಕೂ ನಮ್ಮ ಸಮುದಾಯ ಬಗ್ಗೆ ಅಷ್ಟು ಅವ್ರಿಗೆ ಅಷ್ಟು ನಾಲೆಜ್ ಇರಲಿಲ್ಲ. ಆದರೆ ಇವಾಗ ಅಟ್ಲೀಸ್ಟ್ ಬೀಯಿಂಗ್ ಅ ಟ್ರಾನ್ಸ್ ಒಂದು ಪಾರ್ಟಿಯಲ್ಲಿ ಒಂದು ಕಮ್ಯುನಿಟಿ ಇರೋದ್ರ ಮುಖಾಂತರ ನಾವು ಎಲ್ಲ ನಮ್ಮ ಸಮುದಾಯದವ್ರನ್ನ ಒಟ್ಟುಗೂಡಿಸಿ ನಮ್ಮ CM ಇರಲಿ, DCM ಹತ್ರ ಇರಲಿ, ಇಲ್ಲ ಮತ್ತು ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಇರಲಿ, ಮತ್ತು ಮಿನಿಸ್ಟರ್ ಹತ್ರ ಇರಲಿ, ನಾವು ಹೋಗಿಬಿಟ್ಟು ನಮ್ಮ ಕನ್ಸರ್ನ್ಸ್ನ ಹೇಳಿ ಅಟ್ಲೀಸ್ಟ್ ಸ್ಲೋಲಿ ಸ್ಲೋಲಿ ಆ ಗೈಡ್ಲೈನ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಅವರು ಅರ್ಥ ಮಾಡ್ಕೊತಾ ಇದ್ದಾರೆ, ಅದು ಸ್ಲೋಲಿ ಸ್ಲೋಲಿ ಚೇಂಜ್ ಆಗುತ್ತೆ ಅಂತ ಪ್ರಾಮಿಸ್ ಮಾಡಿದ್ದಾರೆ ಅವರು. ಅದು ಆಗುತ್ತೆ ಅಂತ ನೀವು ನೋಡಿರ್ತೀರಾ, ನೀವು ನಮ್ಮ ಜೊತೆಲೇ ಬಂದಿದ್ದೀರಾ. ಅದು ಒಂದು ಸ್ಲೋಲಿ ಸ್ಲೋಲಿ ಹೋಗ್ತಾ ಹೋಗ್ತಾ ಅದು ನಮಗೆ ಒಂದು ನಮಗೆ ಸಿಗಬೇಕಾಗಿದ್ದಂಥ ರೈತ ನಮಗೆ ಸಿಗುತ್ತೆ ಅಂತ ನಮ್ಮ ಹೋಪ್ಫುಲ್ಲಿ ಹೇಳ್ತೀವಮ್ಮ. ಓಕೆ, ತುಂಬ ಧನ್ಯವಾದಗಳು ರೀ ಅಣ್ಣ, ಇಷ್ಟೊತ್ತನ ನಿಮ್ಮ ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ, ಖುಷಿಯಾಯಿತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.